ಮಾಹಿತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ವಿರೋಧ ಪಕ್ಷದವರು ವಿಶೇಷವಾಗಿ ಮಾನ್ಯ ಸಿದ್ದರಾಮಯ್ಯನವರು ಕೂಡ ಅನೇಕ ಆಪಾದನೆಗಳು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಕೂಡ ಸುಮ್ಮನೆ ಸುಳ್ಳಿನ ಆಪಾದನೆಗಳು ಮಾಡೋಂಥದ್ದು, ಎಲ್ಲೋ ಒಂದು ಕಡೆ ಗಾಳಿನಲ್ಲಿ ಗುಂಡಾರಿಸುವಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ ಕೂಡ ಒಂದು ರೀತಿಯ ಶೋಚನೀಯ ಸಂಗತಿಯೇ ಅವರಿಗೆ ಬಂದಿರತಕ್ಕಂಥದ್ದು. ಇವತ್ತು ಕಾಂಗ್ರೆಸ್ ಪಕ್ಷ ಎಲ್ಲೋ ಒಂದು ಕಡೆ ಪಾತಾಳಕ್ಕೆ ಹೋಗುವಂಥ ವಾತಾವರಣ ನಿರ್ಮಾಣ ಆಗಿದೆ. ಹಾಗಾಗಿ ನಮ್ಮ ಪಕ್ಷದ ಯಾರು ಸಚಿವರಿದ್ದಾರೆ ಅವ್ರ ಮೇಲೆ ಆಪಾದನೆ ಮಾಡ್ತಕ್ಕಂಥದ್ದು, ಸುಳ್ಳು ಆಪಾದನೆ ಮಾಡ್ತಕ್ಕಂಥದ್ದು ಅಲ್ಲ ಅಲ್ಲ, ಅದೇ ಆ ರೀತಿಯಾದಂಥ ಆಪಾದನೆಗಳು ಮಾಡೋ ಮುಖ್ಯನ ಒಂದು ರೀತಿಯಾದಂಥ ಸುಳ್ಳಿನ ಸಲಮಾನಗಳನ್ನು ಹೇಳುವಂಥ ಕೆಲಸ ಆಗ್ತಾ ಇರ್ತಕ್ಕಂಥದ್ದು. ಏನಾದರೂ ಅದು ರೀತಿಯಾದಂಥ ಇದ್ದರೆ ದಾಖಲೆಗಳನ್ನು ಬಿಡುಗಡೆ ಮಾಡಬೇಕು. ಬಿಡುಗಡೆ ಮಾಡಿ ಇವರು ಈ ರೀತಿಯಾಗಿ ಆಪಾದನೆ ಮಾಡಿದ್ದಾರೆ ಅನ್ನೋದನ್ನು ಹೇಳಿದ್ರೆ ಅದನ್ನು ಎಲ್ಲರೂ ಕೂಡ ಒಪ್ಕೊಳ್ಳೋದಾಗಿದೆ. ಈಗ ಸನ್ಮಾನ್ಯ ಈಶ್ವರಪ್ಪನವ್ರ ಮೇಲೆ ಕೂಡ ಇದೇ ರೀತಿ ಆಪಾದನೆ ಮಾಡಿ ಅವರ ರಾಜೀನಾಮೆಯನ್ನು ಮಾಡಬೇಕಂತೇಳಿ ಇದು ಮಾಡಿ ಮಾಡಿ ಷಡ್ಯಂತ್ರ ಮಾಡಿ ಮಾಡಿದ್ರು. ಇವತ್ತು ಈಶ್ವರಪ್ಪನವ್ರದ್ದು ತನಿಖೆ ಆಗ್ತಾಯಿದೆ. ಇನ್ನು ಕೆಲವೇ ದಿವಸದಲ್ಲಿ ವರದಿ ಬಂದಮೇಲೆ ಇವರಿಗೆ ಸತ್ಯಾಸತ್ಯತೆ ಗೊತ್ತಾಗ್ತದೆ ಏನಾಗಿದೆ ಅನ್ನೋದ್ರಲ್ಲಿ. ಹಾಗಾಗಿ ಬರೀ ಸುಳ್ಳೂರು ಆಪಾದನೆಗಳು ಮಾಡೋಂಥದ್ದು ನಿಜವಾಗ ಕೂಡ ಎಷ್ಟು ಸಮಂಜಸ ಅನ್ನೋ ಮಾತನ್ನು ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ. ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥವ್ರು, ಕೆ ಪಿ ಸಿ ಅಧ್ಯಕ್ಷರಾಗಿದ್ದಂಥ ಕೆಲಸ ಮಾಡ್ತಾಯಿದ್ದೀರಾ, ಇವತ್ತು ಅನೇಕರು ಇವತ್ತು ಅವರ ರಾಷ್ಟ್ರೀಯ ಅಧ್ಯಕ್ಷರಿಂದ ಹಿಡಿದು ಅವರ ರಾಹುಲ್ ಗಾಂಧಿಯಿಂದ ಹಿಡಿದು ಎಲ್ಲರೂ ಕೂಡ ಬೇಲ್ ಮೇಲೆ ಇದ್ದಾರೆ. ಅವರು ನಮ್ಮ ಪಕ್ಷದ ಮೇಲೆ ಮಾತಾಡೋಕ್ಕೆ ಏನು ನೈತಿಕತೆ ಇದೆ? ಸೊ ಹಂಗಾಗಿ ಎಲ್ಲರೂ ಕೂಡ ಬೇಲ್ ಮೇಲೆ ಇರತಕ್ಕಂಥವ್ರು ಇವತ್ತು ನಮ್ಮ ಪಕ್ಷದ ಮೇಲೆ ಆರೋಪ ಮಾಡೋಂಥದ್ದು ಎಷ್ಟು ಸಮಂಜಸ. ಹಂಗಾಗಿ ಅವರು ಯಾವುದೇ ನೈತಿಕತೆ ಇಲ್ಲ, ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಅವರು ಮಾತಾಡೋಂಥ ಸಂದರ್ಭದಲ್ಲಿ ಅದನ್ನು ಏನು ದಾಖಲಾತಿಗಳು ಇಟ್ಕೊಂಡು ಮಾತಾಡಲಿ ಎಂದು ಇದನ್ನು ಹೇಳ್ತೀನಿ. ಹೇಳಲಿಕ್ಕೆ ಬಯಸ್ತೇನೆ. ಯಾವ ಬದಲಾವಣೆ ಇಲ್ಲ, ಏನೂ ಇಲ್ಲ. ಆ ರೀತಿಯಾದಂಥ ಅದೆಲ್ಲವೂ ಊಹಾಪೋಹಗಳು. ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ನೇತೃತ್ವದಲ್ಲಿ ಮುಂದಿನ ಚುನಾವಣೆಯನ್ನು ಎದುರಿಸ್ತೀವಿ.